ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಫಸ್ಟ್ ಪಿ ಯು ಸಿಯ ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಆಗಿರ್ಬೋದು, ನಾವು ಒಂದು ಕಮರ್ಸ್ ಸ್ಟೂಡೆಂಟಾಗಿ ಮುಂದೆಲ್ಲ ಒಂದು ಸ್ಟೆಪ್ ಹೋಗ್ಬೇಕಂತಂದ್ರೆ ಡೆಪ್ರಿಸಿಯೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಅಷ್ಟೇ ಒಂದು ಏನು ಮಾರ್ಕ್ಸ್ ವೈಸ್ ನಮಗೆ ಅಷ್ಟೇ ಹೆಲ್ಪ್ ಆಗುವಂಥದ್ದು ಮತ್ತು ಅಷ್ಟೇ ಈಜಿ ಆಗಿರುವಂಥದ್ದು ನಿಮಗೆ ಈಜಿ ಮೆಥಡಲ್ಲಿ ನಾನಿವತ್ತು ತಿಳಿಸ್ತಾ ಇದ್ದೇನೆ. ಓಕೆ, ಇಲ್ಲಿ ಡೆಪ್ರಿಸಿಯೇಷನ್ ಅಂತಂದರೆ ಏನು? ಡೆಪ್ರಿಸಿಯೇಷನ್ ಅಂತಂದರೆ ಯಾವುದೋ ಒಂದು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟನ್ನು ನೀವು ಪರ್ಚೇಸ್ ಮಾಡ್ತೀರ. ನೋಡಿ, ಇಲ್ಲಿ ಏನಂತಂದ್ರೆ ನಾವಿಲ್ಲಿ ಏನೋ ಥಿಂಕ್ ಮಾಡಬೇಕಂತಂದ್ರೆ ನಾವು ಕಂಪ್ನಿ ಓನರಾಗಿ ನಾವಿಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಕಂಪ್ನಿ ಏನಂತಂದರೆ ಯಾವುದೇ ಒಂದು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟನ್ನು ಏನು ಪರ್ಚೇಸ್ ಮಾಡಿರ್ತಾರೆ. ಓಕೆ, ಅದು ಹೋಗಲಿ, ನಾವು ಜನರಲ್ ಆಗಿ ಒಂದು ಏನು ವಿಚಾರ ಮಾಡೋಣ. ಇಲ್ಲಿ ಒಂದು ನಾನು ಪರ್ಚೇಸ್ ಮೊಬೈಲ್, ನಾನಿಲ್ಲಿ ಮೊಬೈಲನ್ನು ಪರ್ಚೇಸ್ ಮಾಡ್ತೀನಿ, ಎಷ್ಟಕ್ಕೆ 25,000 ವರ್ತ್ ಇರುವಂಥದ್ದು ಒಂದು ಮೊಬೈಲನ್ನು ನಾನು ಪರ್ಚೇಸ್ ಮಾಡ್ತೀನಿ. ಇಲ್ಲಿ ಅದನ್ನು ನಾನು ಆ ಮೊಬೈಲನ್ನು ಏನು 1 ಇಯರ್ ಯೂಸ್ ಮಾಡ್ತೀನಿ. ಹೌದಾ, ಯೂಸ್ಡ್ 1 ಇಯರ್. ಹೌದಾ, 1 ಇಯರ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ. 1 ಇಯರ್ ಆಗಿಂದ ನನಗೇನಾಗುತ್ತೆ ಅಲ್ಲಿ ಆ ಮೊಬೈಲು ನನಗೆ ಸ್ವಲ್ಪ ಏನು ಬ್ಯಾಸರಾಗಿರ್ಬೋದು, ಅಂದರೆ ಇಲ್ಲಿ ಏನಾಗುತ್ತೆ ಅದರದ್ದು ಕ್ವಾಲಿಟಿ ಕಮ್ಮಿ ಆಗಿರ್ಬೋದು, ಅವ್ರ ಏನೇ ಏನು ಅದರದ್ದು ಅಕಸ್ಮಾತ್ ಆಗಿ ನನಗೆ ಏನಾಗುತ್ತೆ ಅಲ್ಲಿ ಆಕ್ಸಿಡೆಂಟ್ಲಿ ಅದು ಒಡೆದು ಹೋಗುವಂಥದ್ದು ಸಾಧ್ಯತೆ ಇರ್ಬೋದು, ಅಥವಾ ಏನು ಆ ಮೊಬೈಲ್ಗಿಂತ ಕ್ಯಾಮ್ರಾ ಆಗಿರ್ಬೋದು, ಎನಿ ಅಂದರೆ ಟೆಕ್ನಾಲಜಿ ಇಂಪ್ರೂವ್ಡ್ ಆಗಿರ್ತಕ್ಕಂಥ ನ್ಯೂ ಮೊಬೈಲ್ಸ್ ಬಂದಿರ್ಬೋದು, ಆ ಒಂದು ಅಂದರೆ ವೇರಿಯಸ್ ರೀಸನ್ಸಿಂದ ನಾನು ಇಲ್ಲಿ ಮಾಡ್ತೀನಿ ಆ ಒಂದು ಪ್ರಾಡಕ್ಟನ್ನು ರೀಸೇಲ್ ಮಾಡ್ತೀನಿ. ಹೌದಾ, ಅಂದರೆ 1 ಇಯರ್ ಆಫ್ಟರ್ 1 ಇಯರ್ ನಾನು ಅದನ್ನು ಸೇಲ್ ಮಾಡೋಕ್ಕೆ ಹೋಗ್ತೀನಿ. ಆವಾಗ ಆ ಮೊಬೈಲ್ ನಾನು ಸೇಲ್ ಮಾಡೋಕ್ಕೆ ಹೋದಾಗ ಆವಾಗ ಏನು 25,000 ತೊಗೊಂಡು ಅಂತಂದ್ರೆ ಅದು 25,000 ಏನು ಮಾರಾಟ ಆಗುತ್ತೇನೋ, ಅದು ಸೇಲ್ ಆಗುತ್ತೇನೋ? ನೋ, ಅದು ಒಂದು ಅಂದರೆ ಒಂದು 10,000 ಮೇ ಬಿ ಅಷ್ಟು ಇಷ್ಟು ಒಂದು 10,000 ಆರ್ 15,000 ಅಪ್ರಾಕ್ಸಿಮೇಟ್ಲಿ ಇಷ್ಟು ಹೋಗ್ಬೋದು, ಇಷ್ಟು ಸೇಲ್ ಆಗ್ಬೋದು. ಅಂದರೆ ನೀವಿಲ್ಲಿ ನೋಡ್ಬೋದು 25,000 ಮೈನಸ್ 10,000 ಅಂದರೆ ನಮಗಿಲ್ಲಿ ಇಲ್ಲಿ 15,000 ಡಿಫ್ರೆನ್ಸ್ ಅಮೌಂಟು ಬರ್ತಾ ಇದೆ. ಹಾಗಾದರೆ ಈ 15,000 ಏನು ಇದೇ ಏನಂತಂದ್ರೆ ನಾವು ಇದಕ್ಕೆ ಡೆಪ್ರಿಸಿಯೇಷನ್ ಅಂತೇಳಿ ಕರಿತೀವಿ. ಅಂದರೆ ಇದೇ ಡೆಪ್ರಿಸಿಯೇಷನ್. ಇಲ್ಲಿ ಡೆಪ್ರಿಸಿಯೇಷನ್ ಅಂತಂದರೆ ಅಂದರೆ ನಾವಿಲ್ಲಿ ಆ ಮೊಬೈಲನ್ನು ಯೂಸ್ ಮಾಡಿದ್ದೀವಿ. ಹೌದಾ, ಇಲ್ಲಿ ಬರೀತೀವಿ ನೋಡ್ರಿ, ಆ ಮೊಬೈಲನ್ನು ಯೂಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ 1 ಇಯರ್ನಲ್ಲಿ ಟೈಮನ್ನು ಅದ್ರ ಜೊತೆ ಸ್ಪೆಂಡ್ ಮಾಡಿದ್ದೀವಿ. ಹೌದಾ, ಆರ್ ಎನಿ ಅದ್ರ ಜೊತೆ ಅದು ಆಕ್ಸಿಡೆಂಟ್ಲಿ ಏನಾದರೂ ಅದು ಡ್ಯಾಮೇಜಸ್ ಆಗಿರ್ಬೋದು ಅದಕ್ಕೆ. ಹೌದಾ, ಅಲ್ಲಿ ಟೆಕ್ನಾಲಜಿ ಏನಾದರೂ ಇಂಪ್ರೂವ್ಡ್ ಆಗಿ ಅದಕ್ಕಿಂತ ಒಳ್ಳೆ ಮೊಬೈಲ್ ಬರ್ಬೋದು. ಅಂದರೆ ಎನಿ ರೀಸನ್ಸ್ಗೆ ನಾನು ಅದನ್ನಲ್ಲಿ ಏನು ರೀಸೇಲ್ ಮಾಡ್ತೀನಿ. ಅಂದರೆ ಇವೆಲ್ಲ ಫ್ಯಾಕ್ಟ್ರಿಗೆ ಏನಾಗುತ್ತೆ ಅಂದರೆ ಅದು ಡೆಪ್ರಿಸಿಯೇಷನ್ ನಾವು ಅಲ್ಲಿ ತೆಗಿತೀವಿ, ಡೆಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಓಕೆ, ನಾವು ಡೆಪ್ರಿಸಿಯೇಷನ್ ಅಂತಂದರೆ ಪ್ರಾಪರ್ ಆಗಿರ್ತಕ್ಕಂಥ ಮೀನಿಂಗನ್ನು ನೋಡೋದಾತಂದರೆ ಇಲ್ಲಿ ನೋಡ್ರಿ, ಡೆಪ್ರಿಸಿಯೇಷನ್ ಮೀನ್ಸ್ ಫಾಲ್ ಆರ್ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ನೋಡ್ರಿ, ಓನ್ಲಿ ಚಾರ್ಜ್ ಅಂದರೆ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಬಿಕಾಸ್ ಆಫ್ ಇಟ್ಸ್ ಯೂಸೇಜ್. ಏನು ನಾವು ಡೆಪ್ರಿಸಿಯೇಷನ್ ಅನ್ನು ತೆಗಿಬೇಕಂತಂದ್ರೆ ಯೂಸೇಜ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಟೈಮ್ ಫ್ಯಾಕ್ಟರ್ ಆಗುತ್ತೆ. ಇಲ್ಲ ನಾನು ಒಂದು 25,000 ಮೊಬೈಲನ್ನು ಪರ್ಚೇಸ್ ಮಾಡಿದೆ, ನಾ ಏನು ಅದನ್ನ ಯೂಸ ಮಾಡಿಲ್ಲ, ಜಸ್ಟ್ ಏನು ಅದನ್ನ ತಂದು ನಾನು ಲಾಕರ್ ಒಳಗೆ ಇಟ್ಬಿಟ್ಟಿನಿ. ನಾನು ಲಾಕರ್ ಒಳಗೆ ಇಟ್ಟೀನಿ, ನಾ ಏನು 1 ಇಯರ್ ಬಿಟ್ಟು ನಾನು ಅದಕ್ಕೆ ಇದ್ದ ರೇಟಿಗೆ ನಾನು ಕೊಡ್ತೀನಿ, ನಾನು ಅದನ್ನು ಸೇಲ್ ಮಾಡ್ತೀನಂದ್ರೆ ನೋ, ಅದು ಆಗುವುದಿಲ್ಲ, ಹಂಗಾಗಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಟೈಮ್ ಕೂಡ ಇಲ್ಲಿ ಫ್ಯಾಕ್ಟರ್ ಆಗುತ್ತೆ. ಟೈಮ್ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 1 ಇಯರ್ ಅದು ಆಗಿತ್ತು ಅಂತಂದ್ರೆ ಅಲ್ಲಿ ಅದಕ್ಕೆ ಡೆಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡಬೇಕಾಗತ್ತೆ. ಓಕೆ, ಯೂಸೇಜ್ ಆರ್ ಟೈಮ್ ಫ್ಯಾಕ್ಟರ್ ಆರ್ ಆಕ್ಸಿಡೆಂಟ್ಲಿ ಅಂತಂದರೆ ಇನಿ ಆ ಮೊಬೈಲ್ ನಾವು ಏನು ಯಾವುದೋ ರೀಸನ್ಸಿಂದ ಅದು ನೀರಲ್ಲಿ ಬೀಳ್ಬೋದು, ಏನು ಡ್ಯಾಮೇಜಸ್ ಆಗ್ಬೋದು, ಎನಿ ರೀಸನ್ಸಿಂದ ಅದು ಅದೇ ಡಿಫೆಕ್ಟನ್ನು ನಾವು ಕಾಣ್ತೀವಿ, ಅವಾಗ ಏನು ಮಾಡ್ತೀವಿ ಅಂತಂದರೆ ನಾವು ಡೆಪ್ರಿಸಿಯೇಷನನ್ನು ಹಾಕಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ, ಡೆಪ್ರಿಸಿಯೇಷನ್ ಈಸ್ ದ ಪರ್ಮನೆಂಟ್ ಆ್ಯಂಡ್ ಕಂಟಿನ್ಯೂವಸ್
ಡಿಮಿನಿಷಿಂಗ್ ಇನ್ ದ ಕ್ವಾಲಿಟಿ ಆರ್ ಕ್ವಾಂಟಿಟಿ. ಅಂದರೆ ನೀವು ಏನು ಈ ಡೆಪ್ರಿಷಿಯೇಷನ್ ಅನ್ನುವಂಥದ್ದು ಪರ್ಮನೆಂಟ್ ಆಗಿರುವಂಥದ್ದು ಇಲ್ಲ, ಈ ಏನು ಒನ್ ಇಯರ್ ನಾನು ಇನ್ನು ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ ಮೊಬೈಲ್, ಇಲ್ಲ ಒನ್ ಇಯರ್ಗೆ ನಾನಿಲ್ಲಿ ಏನು ನಂದು ಅಮೌಂಟು ರೆಡ್ಯೂಸ್ ಆಯಿತು, ಈ ಸೆಕೆಂಡ್ ಇಯರ್ ಏನಪ್ಪ ಅಮೌಂಟು ರೆಡ್ಯೂಸ್ ಆಗೋದಿಲ್ಲ, ನೋ ಆ ರೀತಿ ಏನಿಲ್ಲಿ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಯಾವಾಗಲೂ ಏನಂತಂದ್ರೆ ಇದು ಪರ್ಮನೆಂಟ್ ಆಗಿ ಇಲ್ಲಿ ಡೆಪ್ರಿಷಿಯೇಷನ್ ನಾವು ಕಾಣ್ತೀವಿ. ಅಂದರೆ ಇದು ಕಂಟಿನ್ಯೂಸ್ ಆಗಿ ಆ ಒಂದು ಅಸೆಟ್ದು ಏನು ಲೈಫ್ ಐತಲ್ಲ ಆ ಲೈಫ್ ಕಂಟಿನ್ಯೂಸ್ ಆಗಿ ಏನು ಇಲ್ಲಿ ಅದರ ಒಂದು ವ್ಯಾಲ್ಯೂ ರೆಡ್ಯೂಸ್ ಆಗುವಂಥದ್ದು. ಇಂದ ಕ್ವಾಂಟಿಟಿಯಲ್ಲಿ ಆಗ್ಬೋದು, ಏನು ಕ್ವಾಲಿಟಿಯಲ್ಲಿ ಆಗ್ಬೋದು, ಅಂದರೆ ಇಲ್ಲಿ ಕ್ವಾಲಿಟಿಯಲ್ಲೂ ಕೂಡ ಆಗ್ಬೋದು, ಕ್ವಾಂಟಿಟಿಯಲ್ಲಿ ಆಗ್ಬೋದು, ಆರ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಆ ಒಂದು ಫಿಕ್ಸ್ಡ್ ಅಸೆಟ್ ಇರ್ತಲ್ಲ ಅದರ ವ್ಯಾಲ್ಯೂವಲ್ಲಿ ನಾವು ಇಲ್ಲಿ ರೆಡ್ಯೂಸ್ ಅಂದರೆ ಆ ಅಮೌಂಟ್ಗಳು ನಾವು ರೆಡ್ಯೂಸ್ ಆಗುವಂಥದ್ದನ್ನು ನೋಡ್ತೀವಿ. ಓಕೆ, ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಪ್ರಿಷಿಯೇಷನ್? ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ 2 ಮಾರ್ಕ್ಸ್ನಲ್ಲಿ ಇದನ್ನು ಕೇಳುವಂಥ ಚಾನ್ಸಸ್ ಇರ್ತೈತಿ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ನೋಡಿ, ಫಸ್ಟ್ ಒನ್, ಫಾಲ್ ಇನ್ ಬುಕ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಹೌದಾ? ಅಂದರೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಈ ಒಂದು ಏನು ನಾವು ಡೆಪ್ರಿಷಿಯೇಷನ್ ಹಾಕ್ತೇವಲ್ಲ, ಈ ಡೆಪ್ರಿಷಿಯೇಷನ್ ಫಾಲ್ ಇನ್ ದ ಬುಕ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಅಂದರೆ ಇಲ್ಲಿ ನಾವು ಬುಕ್ ವ್ಯಾಲ್ಯೂ ಅಂತೇಳಿ ಹೇಳ್ತೀವಿ. ಹೌದಾ? ಬುಕ್ ವ್ಯಾಲ್ಯೂ ಅಂದರೆ ಬುಕ್ ವ್ಯಾಲ್ಯೂ ಅಂತಂದರೆ ಏನಾಗುತ್ತೆ, ನಾವು ಯಾವಾಗ ಒಂದು ಪರ್ಚೇಸ್ ನ್ಯೂ ಮಷೀನನ್ನು ಪರ್ಚೇಸ್ ಮಾಡ್ತೀವಲ್ಲ, ನ್ಯೂ ಮಷೀನನ್ನು ಪರ್ಚೇಸ್ ಮಾಡ್ತೀವಲ್ಲ, ಆ ಒಂದು ಏನು ಅಮೌಂಟ್ ಐತಲ್ಲ, ಈ ಇದು 25,000. ಈ ಮೊಬೈಲ್ ನಾವಾಗಲೇ ಒಂದು ಎಕ್ಸಾಂಪಲ್ ತೊಗೊಂಡಿವಿ, 25,000 ಏನೈತಲ್ಲ ಇದು ಬುಕ್ ವ್ಯಾಲ್ಯೂ, ದಿಸ್ ಇಸ್ ದ ಬುಕ್ ವ್ಯಾಲ್ಯೂ. ಓಕೆ, ಏನು ಹೇಳ್ತಾರೆ ಇಲ್ಲಿ, ಫಾಲ್ ಇನ್ ಬುಕ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಅಂದರೆ ಆ ಬುಕ್ ವ್ಯಾಲ್ಯೂ ಒಳಗೆ ಮಾತ್ರ ಏನಂತಂದ್ರೆ ಇಲ್ಲಿ ಓನ್ಲಿ ರೆಡ್ಯೂಸ್ ಇನ್ ಬುಕ್ ವ್ಯಾಲ್ಯೂ, ಅಂದರೆ ಇದರೊಳಗೆ ಮಾತ್ರ ಇಲ್ಲಿ ರೆಡ್ಯೂಸ್ ಆಗುವಂಥದ್ದು. ನೆಕ್ಸ್ಟ್, ರೆಡ್ಯೂಸ್ ಓನ್ಲಿ ಬುಕ್ ವ್ಯಾಲ್ಯೂ ನಾಟ್ ಮಾರ್ಕೆಟ್ ವ್ಯಾಲ್ಯೂ. ಹೌದಾ? ಅಂದರೆ ಇಲ್ಲಿ ಏನು ಒಂದು ಅಮೌಂಟ್ ಯಾವ ಒಂದು ಡೆಪ್ರಿಷಿಯೇಷನ್ ವ್ಯಾಲ್ಯೂ ಬರ್ತಲ್ಲ ಅದನ್ನು ನಾವು ಓನ್ಲಿ ಏನಂತಂದ್ರೆ ಬುಕ್ ವ್ಯಾಲ್ಯೂಗಳು ಮಾತ್ರ ರೆಡ್ಯೂಸ್ ಮಾಡ್ತೀವಿ, ನಾಟ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ. ಅಂದರೆ ಏನು ಇದು ನಾನು ನಾನು ಬುಕ್ ವ್ಯಾಲ್ಯೂ ಅಂತ ಹೇಳಿದೆ. ಓಕೆ, ಈಗ ಮಾರ್ಕೆಟ್ ವ್ಯಾಲ್ಯೂ ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು, ಆ ಪ್ರೊಡಕ್ಟದ್ದು ಆ ಅಸೆಟ್ದು ಪ್ರೆಸೆಂಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ಏನೈತಿ. ಈಗ ಈ ಮೊಬೈಲ್ದು ಏನೋ ನಾನು ಸ್ಟಾರ್ಟಿಂಗ್ ಅದನ್ನು ಪರ್ಚೇಸ್ ಮಾಡುವಾಗ 25,000 ಇತ್ತು, ಬಟ್ ಈಗ 10,000 ಏನು ಅಮೌಂಟ್ ಐತಲ್ಲ, ಅಂದರೆ ನಾ ಈಗ ಅದನ್ನು ಸೇಲ್ ಮಾಡಕತ್ತೀನಲ್ಲ, ಆ ಅಮೌಂಟ್ ಏನೈತಲ್ಲ 10,000, ಇದಕ್ಕೆ ನಾವು ಮಾರ್ಕೆಟ್ ವ್ಯಾಲ್ಯೂ ಅಂತೇಳಿ ಹೇಳ್ತೀವಿ. ಹೌದಾ? ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ಅಂದರೆ ಈ ವ್ಯಾಲ್ಯೂವಲ್ಲಿ ಇದು ಆ ಅಮೌಂಟು ರಿಡ್ಯೂಸ್ ಆಗುವುದಿಲ್ಲ. ಓಕೆ, ಇಟ್ಸ್ ಕ್ಲಿಯರ್? ಹಾಂ, ನೆಕ್ಸ್ಟ್ ಹೋಗೋಣ ಇಲ್ಲಿ. ಇದು ನೆಕ್ಸ್ಟ್, ಪರ್ಮನೆಂಟ್ ಇನ್ ನೇಚರ್. ಆಲ್ವೇಸ್ ಏನಂತಂದರೆ ಡೆಪ್ರಿಷಿಯೇಷನ್ ಅನ್ನುವಂಥದ್ದು ಪರ್ಮನೆಂಟ್. ನೋಡಿ, ಈಗ ಯಾವುದೋ ಒಂದು ಬೈಕ್ ತೊಗೊಂಡಿರ್ತೀನಿ, ಬೈಕ್ ತೊಗೊಂಡಿರಂತಂದ್ರೆ, ಬಟ್ ಏನಂತಂದ್ರೆ ಒಂದು ಎಕ್ಸೆಪ್ಷನ್ ಏನಂತಂದ್ರೆ, ಒಂದು ಎಕ್ಸೆಪ್ಷನ್ ನಿಮಗೆ ಹೇಳಬೇಕಂತಂದ್ರೆ ಇಲ್ಲಿ ಲ್ಯಾಂಡ್ ಅನ್ನುವಂಥ ಅಸೆಟ್ ಏನೈತಲ್ಲ, ಈ ಲ್ಯಾಂಡ್ ಅನ್ನುವಂಥ ಅಸೆಟ್ಗೆ ಮಾತ್ರ ಏನಂತಂದ್ರೆ ಡೆಪ್ರಿಷಿಯೇಷನ್ ಆಗುವುದಿಲ್ಲ. ಅಂದರೆ ಲ್ಯಾಂಡ್ ಯಾವಾಗಲೂ ಏನಂತಂದ್ರೆ ಅದು ಯಾವಾಗಲೂ ಅಪ್ರಿಷಿಯೇಷನ್ ವ್ಯಾಲ್ಯೂ ಅಲ್ಲಿ ಅದಕ್ಕೆ ಅಪ್ರಿಷಿಯೇಷನ್ ಆಗುವಂಥದ್ದು. ಅಂದರೆ ಲ್ಯಾಂಡ್ ತನ್ನ ಒಂದು ಏನು ಮೌಲ್ಯ ಇರ್ತದೆ, ಮೌಲ್ಯ ಅಂತ ಹೇಳ್ತಾರಲ್ಲ, ವ್ಯಾಲ್ಯೂ ಅಂತ ಹೇಳ್ತಾರಲ್ಲ, ಆ ವ್ಯಾಲ್ಯೂವನ್ನು ಅದು ಕಳ್ಕೊಳ್ಳೋದಿಲ್ಲ. ಹೌದಾ? ಈ ಲ್ಯಾಂಡ್ ಒಂದು ಬಿಟ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಕೂಡ ಡೆಪ್ರಿಷಿಯೇಷನನ್ನು ಮಾಡ್ಕೋತಾವೆ. ನೋಡಿ, ಇದೊಂದು ನೆನಪಿಡ್ರಿ ನೀವು. ಹೌದಾ? ಲ್ಯಾಂಡ್ ಅನ್ನುವಂಥದ್ದು ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ, ಥಿಂಕ್ ಮಾಡ್ರಿ, ಲ್ಯಾಂಡ್ ಅನ್ನುವಂಥದ್ದು ಮಾತ್ರ ಏನಂತಂದ್ರೆ ಇಲ್ಲಿ ಡೆಪ್ರಿಷಿಯೇಷನನ್ನು ಹೊಂದಿರೋದಿಲ್ಲ. ಓಕೆ, ನೆಕ್ಸ್ಟ್, ಪರ್ಮನೆಂಟ್ ಇನ್ ನೇಚರ್. ಇದು ಡೆಪ್ರಿಷಿಯೇಷನ್ ಅನ್ನುವಂಥದ್ದು ಏನು ಆಲ್ವೇಸ್ ಪರ್ಮನೆಂಟ್. ಅಂದರೆ ಪರ್ಮನೆಂಟ್ ಅಂದರೆ ಏನು, ಒಂದು ನಾವು ಬೈಕನ್ನು ತೊಗೋತೀವಪ್ಪ, ಬೈಕನ್ನು ತೊಗೊಂಡು ಒನ್ ಇಯರ್ ಆಯಿತು ಅಂತಂದರೆ ಅದಕ್ಕೊಂದು ಅಮೌಂಟು ನಾವು ಡೆಪ್ರಿಷಿಯೇಷನ್ ತೆಗಿತೀವಿ. ಆ ತೆಗೆದಂಥ ಡೆಪ್ರಿಷಿಯೇಷನನ್ನು ನಾವು ಹೊಳ್ಳಿ ಏನಾದರೂ ನಾವು ಅದನ್ನು ಏನು ಮರುಪೂರ್ಣ ಅಂತೀವಿ, ಹೊಳ್ಳಿ ಅದನ್ನು ತೊಗೋಬೇಕಪ್ಪ, ಡೆಪ್ರಿಷಿಯೇಷನ್ ನಾನು ಬ್ಯಾಡ, ನನಗೆ ರಿಯಲ್ ಅಮೌಂಟು ಬೇಕು, ನನಗೆ ಏನು ಬುಕ್ ವ್ಯಾಲ್ಯೂ ಬೇಕಂತಂದ್ರೆ ನೋ. ಇಟ್ ಇಸ್ ಅ ಒನ್ಸ್ ಅಲ್ಲಿ ಡೆಪ್ರಿಷಿಯೇಷನ್ ತೆಗೆದು ಅಂದ್ರೆ ಆ ಅಮೌಂಟನ್ನು ನಮಗೆ ಮರಳಿ ಪಡ್ಕೊಳಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್. ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂದರೆ ಇದು ಏನಂತಂದ್ರೆ ಇದು ಕ್ಯಾಶ್ ರೂಪದೊಳಗೆ ಬರ್ತಕ್ಕಂಥ ನಮಗೆ ಎಕ್ಸ್ಪೆನ್ಸಸ್ ಅಲ್ಲ.
ಹೌದಾ? ಅಂದ್ರೆ ನಾವೇನು ಒಂದಿಷ್ಟು ಈಗ ಹೇಳಿದ ಏನು ಒಂದು 15,000 ನಮಗಿಲ್ಲಿ ಎಕ್ಸ್ಪೆನ್ಸಸ್ ಅಂತಂತ ನಾವು ಅನ್ಕೊಂಡೇವು ಅಂದ್ರೆ ಇದು ಏನಾದರೂ ನಾವು ಕ್ಯಾಶ್ ಒಳಗೆ ಕೊಡ್ತಾ ಇದ್ದೇವ? ನೋ. ಇದು ಏನಂತಂದ್ರೆ ನಮಗದು ವರ್ಕನ್ನು ಕೊಟ್ಟಿರಬಹುದು, ಅಂದರೆ ಇದು ಆ ಒಂದು ಕ್ಯಾಶ್ ರೂಪದೊಳಗೆ ನಮಗೆ ಹೊರ ಹೋಗಿರುವುದಿಲ್ಲ. ಆರ್ ನೋ ಔಟ್ಫ್ಲೋ ಆಫ್ ಕ್ಯಾಶ್, ಕ್ಯಾಶ್ ಇಲ್ಲಿ ಹೊರಗೆ ಹೋಗಿರುವುದಿಲ್ಲ. ಓಕೆ, ನೆಕ್ಸ್ಟ್ ಓನ್ಲಿ ಆನ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ನಾನು ಇದನ್ನು ಹೇಳುವಾಗ ಹೇಳಿನ ಏನೋ ಇದು ಡೆಪ್ರಿಸಿಯೇಷನ್ ಅನ್ನುವಂಥದ್ದು ಓನ್ಲಿ ಏನಂತಂದ್ರೆ ಫಿಕ್ಸ್ಡ್ ಅಸೆಟ್ ಮೇಲೆ ಹಾಕುವಂಥದ್ದು. ಓಕೆ, ಇಲ್ಲಿ ನಾವು ಡೆಪ್ರಿಸಿಯೇಷನ್ ಅನ್ನು ನಾವು ಇಲ್ಲಿ ಒಂದಿಷ್ಟು ವಿಧಗಳಲ್ಲಿ ನೋಡ್ತೇವೆ. ಏನಂತಂದ್ರೆ ಡೆಪ್ರಿಸಿಯೇಷನ್ ಅನ್ನು ನಾವು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಮೇಲೆ ಹಾಕ್ತೀವಿ, ಹೌದಾ? ಅಮೌಟಿಜೇಷನ್ ಅನ್ನ, ಅಮೌಟಿಜೇಷನ್ ಅನ್ನ ನೋಡಿ, ಕ್ಲಿಯರ್ ನೋಡ್ರಿ, ಡೆಪ್ರಿಸಿಯೇಷನ್ ಅನ್ನ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಮೇಲೆ ನಾವು ಚಾರ್ಜ್ ಮಾಡಿದೇವೆ ಅಂತಂದ್ರೆ, ಹಾಗಾದ್ರೆ ನೀವು ಒಂದು ಶಬ್ದವನ್ನ ಕೇಳಿರ್ತೀರಿ, ಯು ಹರ್ಡ್, ನನಗನ್ಸುತ್ತೆ ನೀವು ಇದನ್ನ ಕೇಳಿರ್ಬೋದು ಅಂತೇಳಿ. ಅದಕ್ಕೆ ಕೇಳಿಕಂದ್ರೆ ಇದು ಅಮೌಟಿಜೇಷನ್ ಅಂತ ಹೇಳ್ತೀನಿ. ಅಮೌಟಿಜೇಷನ್ ಏನಂತಂದ್ರೆ ಇದನ್ನ ಇನ್ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅನ್ನುವಂತ ಅಸೆಟ್ಸ್ ಮೇಲೆ ಇದನ್ನ ನಾವು ಚಾರ್ಜ್ ಮಾಡ್ತೀವಿ. ನಾವು ಹೆಂಗಿಲ್ಲಿ ಡೆಪ್ರಿಸಿಯೇಷನ್ ಅನ್ನ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಮೇಲೆ ಚಾರ್ಜ್ ಮಾಡ್ತೀವೋ ಹಂಗೆ ಇನ್ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ನೀವು ಏನು ತಗೋಬಹುದು, ಏನು ಗುಡ್ ವಿಲ್ ಅನ್ಬಹುದು, ನಿಮ್ಗೆ ಗೊತ್ತೋ ಆಲ್ರೆಡಿ, ನೀವು ಸೆಕೆಂಡ್ ಚಾಪ್ಟರ್ ಒಳಗೆ ಆಲ್ರೆಡಿ ನೀವು ಅದನ್ನ ಕಲ್ತೀರಿ, ಹೌದಾ? ಗುಡ್ ವಿಲ್ ಆಗಿರ್ಬೋದು, ಎನಿ ಕಾಪಿ ರೈಟ್ಸ್ ಆಗಿರ್ಬೋದು, ಅಲ್ಲಿ ನಾವೇನಂತಂದ್ರೆ ಅಮೌಟಿಜೇಷನ್ ಅಂತೇಳಿ ಹೇಳ್ತೀವಿ. ಓಕೆ, ಇನ್ನೂ ಒಂದು ಬರ್ತೈತಿ ಏನಂತಂದ್ರೆ ಡಿಪ್ಲೀಷನ್ ಅಂತಂದ್ರೆ ಇಲ್ಲಿ ವೇಸ್ಟಿಂಗ್ ಅಸೆಟ್ಸ್ ಅಂತೇಳಿ ಹೇಳ್ತೀವಿ ನಾವು. ವೇಸ್ಟಿಂಗ್ ಅಸೆಟ್ಸ್ ಅಂತಂದ್ರೆ ಇಲ್ಲಿ ನಾವು ಮೈನ್ಸ್ ಅಂತ ಹೇಳ್ಬೋದು. ಮೈನ್ಸ್ ಎನಿ ನ್ಯಾಚುರಲ್ ಅಸೆಟ್ಸ್ ಏನಾದರೂ ಇಲ್ಲಿ ರೆಡ್ಯೂಸ್ ಆದರೆ, ರಿಡಕ್ಷನ್ ಆದರೆ, ಕಡಿಮೆ ಆಯ್ತು ಅಂದ್ರೆ ಅದಕ್ಕೆ ಡಿಪ್ಲೀಷನ್ ಅಂತೇಳಿ ಹೇಳ್ತೀವಿ. ನಿಮ್ಗೆ ಹೇಳ್ಬೋದು ಏನಂತಂದ್ರೆ ಏನು ನೈಸರ್ಗಿಕ ಸಂಪನ್ಮೂಲಗಳ ಒಂದು ಏನು ನಾವು ಕೊರತೆಯನ್ನು ಕಾಣ್ತಾ ಇದ್ದೀವಿ, ಅದರ ಒಂದು ಏನು ಬಹಳ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡೋಕ್ಕತ್ತಿಲ್ಲ ಅಂತ ನಾವೆಲ್ಲ ಕೇಳಿರ್ತೀವಿ. ಹಂಗೆ ಇದು ಅದಕ್ಕೆ ನಾವು ಡಿಪ್ಲೀಷನ್ ಅಂತೇಳಿ ಹೇಳ್ತೀವಿ. ಇದು ಏನಂತಂದ್ರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಡೆಪ್ರಿಸಿಯೇಷನ್ ಅಂದರೆ ಏನು, ಹೌದಾ? ಇವು ಡೆಪ್ರಿಸಿಯೇಷನ್ ಮೀನಿಂಗನ್ನು ನೋಡಿದ್ದೀವಿ. ಓಕೆ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಿದ್ದೀವಿ. ಡೆಪ್ರಿಸಿಯೇಷನ್ ಅನ್ನು ನಾವು ಬುಕ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಮೇಲೆ ಮಾತ್ರ ನಾವು ಅದನ್ನು ಹಾಕ್ತೀವಿ. ನೆಕ್ಸ್ಟ್ ಓನ್ಲಿ ಬುಕ್ ವ್ಯಾಲ್ಯೂಲ್ಲಿ ಮಾತ್ರ ಅದು ರಿಲೀಸ್ ಆಗುವಂಥದ್ದು, ಮಾರ್ಕೆಟ್ ವ್ಯಾಲ್ಯೂವಲ್ಲಿ ಇಲ್ಲ, ಹೌದಾ? ಇದು ಪರ್ಮನೆಂಟ್ ಇನ್ ನೇಚರ್. ನೆಕ್ಸ್ಟ್ ಇದು ನೋ ಔಟ್ಫ್ಲೋ ಆಫ್ ಕ್ಯಾಶ್ ಅಂದ್ರೆ ನೋ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇನ್ನು ಇದನ್ನ ಓನ್ಲಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಮೇಲೆ ನಾವು ಚಾರ್ಜ್ ಮಾಡುವಂಥದ್ದು. ಓಕೆ, ಈ ಒಂದು ಏನು ಈ ಒಂದು ವಿಡಿಯೋದೊಳಗೆ ಡೆಪ್ರಿಸಿಯೇಷನ್ ಅನ್ನ ಸಂಪೂರ್ಣವಾಗಿರ್ತಕ್ಕಂಥ ಥಿಯರಿಯನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಇದ್ರದ್ದು ಏನು ಟೈಪ್ಸ್ ಅದಾವು ಟೈಪ್ಸ್ ಅನ್ನು ನೋಡ್ತೀವಿ. ಸ್ಟ್ರೇಟ್ ಲೈನ್ ಮೆಥಡ್ ಆಗಿರ್ಬೋದು, ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಆಗಿರ್ಬೋದು, ನಿಮಗೆ ಇವೆರಡು ಟೈಪ್ಸ್ ಅದಾವು. ಇದ್ರದ್ದು ಒಂದು 2 ಮಾರ್ಕ್ಸ್ ಎಲ್ಲ ಬರ್ತಾವೆ, ಅವ್ನು ನೋಡಿ ನೆಕ್ಸ್ಟ್ ನಿಮ್ಗೆ ಇದ್ರ ಮೇಲೆ 12 ಮಾರ್ಕ್ಸ್ ನಾನು ಪ್ರಾಬ್ಲಮ್ಸ್ ಅನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.